ಪ್ರತಿ ಮಾಜಿ ಸಂಸದೆ ರಮ್ಯಾ ಆಬ್ಸೆನ್ಸ್ ಮತ್ತು ಪ್ರೆಸೆನ್ಸ್ ಯಾವಾಗ್ಲೂ ಸುದ್ದಿ ಮಾಡ್ತಾ ಇರತ್ತೆ ಅದೇ ರೀತಿ ಇವತ್ತು ಅವರ ಪ್ರೆಸೆನ್ಸ್ ಸುದ್ದಿ ಮಾಡ್ತಾ ಇದೆ ಇಷ್ಟು ದಿನ ಕಾಣಿಸದಂತ ಮಾಜಿ ಸಂಸದೆ ರಮ್ಯಾ ದಿಢೀರ್ ಅಂತ ಪ್ರತ್ಯಕ್ಷವಾಗಿದ್ದಾರೆ ಅದೇ ಇವತ್ತಿನ ಒಂದು ಪ್ರಮುಖ ಸುದ್ದಿ ಆಗ್ತಾ ಇದೆ ಮಾನ್ಯತಾ ಟ್ಯಾಕ್ ಪಾರ್ಕ್ ನಲ್ಲಿ ರಮ್ಯಾ ಕಾಣಿಸಿಕೊಳ್ತಾರೆ ಹಾಗಾದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನ ನೋಡೋಣ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ರಮ್ಯಾ ಸಂಜೆ ಐದು ಅಷ್ಟೊತ್ತಿಗೆ ಅಂದರೆ ಈಗಾಗಲೇ ಈ ಕ್ಷಣದಲ್ಲಿ ನವೋದ್ಯಮಿಗಳ ಜೊತೆಗೆ ರಾಹುಲ್ ಸಂವಾದ ನಡೆಸುವಂಥ ಒಂದು ಸಾಧ್ಯತೆ ಇದೆ ರಾಹುಲ್ ಸಂವಾದದ ಮೇಲುಸ್ತುವಾರಿಯನ್ನ ರಮ್ಯಾ ಅವರು ವಹಿಸಿದ್ದಾರೆ ಕಾರ್ಯಕ್ರಮ ಸಿದ್ಧತೆಯ ಬಗ್ಗೆ ರಮ್ಯಾ ಪರಿಶೀಲನೆ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರಂತೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಆಗಿರುವಂತಹ ರಮ್ಯಾ ಈಗ ಈ ಒಂದು ಜವಾಬ್ದಾರಿಯನ್ನು ಮೆರೀತಿದ್ದಾರೆ ಆದರೆ ಇಲ್ಲಿವರೆಗೂ ಎಲ್ಲೋಗಿದ್ರಿ ಎಲ್ಲೂ ಕಾಣಿಸ್ತಾ ಇಲ್ಲ ಲೋಕಸಭಾ ಚುನಾವಣಾ ಅಖಾಡ ರಂಗೇ ಇರ್ತಾ ಇದೆ ಕಾವೇರ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ರಮ್ಯಾ ಅವರ ಸುದ್ದಿ ಬರೀ ಅವರ ಆಬ್ಸೆನ್ಸ್ ಅಲ್ಲಿ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದೀವಿ ಆದರೆ ಇವತ್ತು ದಿಢೀರ ಪ್ರತ್ಯಕ್ಷರಾಗಿದ್ದಾರೆ ಅದು ಇವತ್ತಿನ ಸಾಕಷ್ಟು ಪ್ರಮುಖ ಹೈಲೈಟ್ಸ್ಗಳಲ್ಲಿ ಇದು ಕೂಡ ಒಂದು ಈಗಾಗಲೇ ರಾಹುಲ್ ಗಾಂಧಿ ಪರಿವರ್ತನಾ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಕಲಬುರಗಿಯಲ್ಲಿ ಈಗ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಅಲ್ಲಿಯ ನವೋದ್ಯಮಿಗಳ ಕುರಿತು ಮಾತನಾಡ್ತಾರೆ ನಟಿ ರಮ್ಯಾ ಒಂದು ಉಸ್ತುವಾರಿಯನ್ನು ಹೊತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಟಿವಿ ಫೈವ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಅಲ್ಲಿ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ನೀವು ಊಹೆ ಮಾಡ್ಬೋದು ಒಟ್ನಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ರಮ್ಯಾ ಕಾಣಿಸಿಕೊಂಡಿದ್ದಾರೆ ಎ ಐ ಸಿ ಸಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಆಗಿರುವಂತಹ ರಮ್ಯಾ ಸಾಕಷ್ಟು ವಿವಾದಗಳನ್ನ ಹೊತ್ಕೊಂಡಿದ್ರು ಅನ್ನೋದನ್ನು ಕೂಡ ನೋಡ್ಬೋದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಟ ಅಂಬರೀಶ್ ಅವರು ನಿಧನರಾದಾಗಲೂ ಕೂಡ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಆಗಮಿಸಿರಲಿಲ್ಲ ಕೊನೆ ಕ್ಷಣದಲ್ಲೂ ಕೂಡ ನಟಿ ರಮ್ಯಾ ಅಂಬಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಂದಿಲ್ಲ ಅನ್ನೋ ಒಂದು ಸುದ್ದಿ ಕೂಡ ಆಗಿತ್ತು ಆದರೆ ತೀವ್ರತರವಾದಂತಹ ಒಂದು ಅನಾರೋಗ್ಯ ಸಮಸ್ಯೆಯನ್ನ ಅವರು ಹೊತ್ತಿದ್ದರಿಂದ ಬರಲಿಕ್ಕೆ ಆಗಿಲ್ಲ ಅನ್ನೋ ಮೂಲಕ ಅವರು ಸುದ್ದಿಯಲ್ಲಿದ್ದರು ಮತ್ತು ಸಾಕಷ್ಟು ಟ್ವೀಟ್ಗಳನ್ನ ಮಾಡುವ ಮೂಲಕ ಟೀಕೆ ಟಿಪ್ಪಣಿಗಳಿಗೆ ಗುರಿ ಆಗ್ತಾ ಇದ್ದಂತಹ ನಟಿ ರಮ್ಯಾ ಇವತ್ತು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಕಾಣಿಸಿಕೊಳ್ಳೋದರ ಮುಖೇನ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ ದಿಢೀರ್ ಅಂತ ಇವತ್ತು ಕಾಣಿಸಿಕೊಂಡಿದ್ದಾರೆ ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನ ಹೊತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ರಾಹುಲ್ ಗಾಂಧಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ಸಂವಾದದಲ್ಲಿ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಇನ್ಫಾರ್ಮೇಷನ್ ಈಗ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆಯಾಗಿರುವಂಥ ನಟಿ ರಮ್ಯಾ ಆ ಒಂದು ಉಸ್ತುವಾರಿಯನ್ನು ಹೊತ್ತಿದ್ದಾರೆ ಇವತ್ತು ದಿಢೀರ್ ಅಂತ ಕಾಣಿಸಿಕೊಂಡಿರೋದೇ ಒಂದು ದೊಡ್ಡ ಸುದ್ದಿ ರೀತಿ ಭಾಸವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಒಬ್ಬ ರಾಜಕಾರಣಿ ಆಗಿರೋರು ಮತ್ತು ಜನನಾಯಕಿ ಅಂತ ಅನ್ನಿಸ್ಕೊಂಡಂಥವರು ಅದರಲ್ಲೂ ಮಾಜಿ ಸಂಸದೆ ನಟಿ ರಮ್ಯಾ ಮಂಡ್ಯದ ನಿವಾಸವನ್ನು ಏಕಾಏಕಿ ದಿಢೀರ ಖಾಲಿ ಮಾಡ್ತಾರೆ ಮತ್ತು ಅಲ್ಲಿಯ ಜನರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು ಹೀಗಾಗಿ ನಟಿ ರಮ್ಯಾ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಾಕಷ್ಟು ಅವರು ಆ ರೀತಿಯಾದಂಥ ಪ್ರಚಾರದಲ್ಲಿದ್ದರು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ ಮತ್ತು ಸದ್ಯಕ್ಕೆ ಅವರನ್ನು ಕೂಡ ಟೀಕೆ ಟಿಪ್ಪಣಿ ಮಾಡುವಲ್ಲಿ ಅವರು ಸದಾ ನಿರತರಾಗಿರ್ತಾರೆ ಅನ್ನುವ ಒಂದು ಆರೋಪ ಕೂಡ ಅವ್ರ ಮೇಲಿದೆ ಹೀಗಾಗಿ ನಟಿ ರಮ್ಯಾ ಅವರು ದಿಢೀರ್ ಅಂತ ಇವತ್ತು ಕಾಣಿಸಿಕೊಂಡಿರೋದ್ರಿಂದ ಒಂದಿಷ್ಟು ಹೋದ್ ರಮ್ಯಾ ಇಲ್ಲಿ ಕಾಣಿಸ್ಕೊಂಡ್ರ ಎಲ್ಲಿ ಹೋಗಿದ್ರಪ್ಪ ಇಷ್ಟು ದಿವಸ ಅನ್ನುವ ರೀತಿ ಒಂದು ರೀತಿಯಾದಂತಹ ವಾತಾವರಣ ಅಲ್ಲಿ ಸಹಜವಾಗಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಆಗಿರುವಂತಹ ನಟಿ ರಮ್ಯಾ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ನವೋದ್ಯಮಿಗಳ ಕುರಿತು ಆ ಒಂದು ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ ಆ ಸಂವಾದದ ಒಂದು ಉಸ್ತುವಾರಿಯನ್ನು ಇವರು ಹೊತ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಇಷ್ಟು ದಿನ ಕಾಣಿಸದಂತಹ ಮಾಜಿ ಸಂಸದೆ ರಮ್ಯಾ ದಿಢೀರ್ ಪ್ರತ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ರಾಹುಲ್ ಸಂವಾದದ ಮೇಲುಸ್ತುವಾರಿಯನ್ನ ರಮ್ಯಾ ವಹಿಸಿದ್ದಾರೆ ಕಾರ್ಯಕ್ರಮ ಸಿದ್ಧತೆಯ ಬಗ್ಗೆ ರಮ್ಯಾ ಪರಿಶೀಲನೆ ನಡೆಸಿದ್ದಾರೆ ಅನ್ನುವ ಒಂದು ಇನ್ಫಾರ್ಮೇಶನ್ ನಮಗೆ ಲಭ್ಯವಾಗಿದೆ ವೀಕ್ಷಕರೇ ಬೆಂಗಳೂರಿನಲ್ಲಿ ನಟಿ ರಮ್ಯಾ ಪ್ರತ್ಯಕ್ಷ ಆಗೋದ್ರ ಮುಖೇನ ಒಂದಿಷ್ಟು ಸುದ್ದಿಯಲ್ಲಿದ್ದಾರೆ ಅವರು ಯಾವ ರೀತಿ ಪಕ್ಷದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪಕ್ಷಕ್ಕೆ ಅವರು ಯಾವ ರೀತಿ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಥವಾ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಸಾಕಷ್ಟು ಅವರ ಮೇಲೆ ಒಂದು ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇರೋದನ್ನು ನಾವು ನೋಡ್ತಾ ಇರ್ತೇವೆ ಯಾವಾಗಲೂ ಕೂಡ ಇವರು ಮತದಾನನೇ ಮತದಾನವನ್ನೇ ಮಾಡಲ್ಲ ಇಂಥದ್ರಲ್ಲಿ ಇವರು ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾರೆ ಅನ್ನುವ ಮೂಲಕ ಟೀಕೆಗೂ ಕೂಡ ಒಳಗಾಗಿದ್ರು ನಟಿ ರಮ್ಯಾ ಹೀಗಾಗಿ ಇವರು ಇವರ ಮಾತನ್ನು ಯಾಕೆ ಕೇಳಬೇಕು ಅನ್ನುವ ಒಂದಿಷ್ಟು ಧ್ವನಿಗಳು ಕೂಡ ಎತ್ತಿದ್ದನ್ನು ನಾವು ನೋಡ್ಬೋದು ಇಂಥ ಸಂದರ್ಭದಲ್ಲಿ ಇವತ್ತು ನಟಿ ರಮ್ಯಾ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾಣಿಸಿಕೊಳ್ಳೋದರ ಮುಖೇನ ಎಲ್ಲ ಒಂದಿಷ್ಟು ಹಳೆಯ ಸುದ್ದಿಗಳಿಗೆ ಕುಮ್ಮಕ್ಕು ಕೊಡುವ ಅಥವಾ ಅದಕ್ಕೆ ಒಂದಿಷ್ಟು ರೆಕ್ಕೆ ಪುಕ್ಕ ಕೊಡುವ ರೀತಿಯಲ್ಲಿ ಇವತ್ತು ಅವರು ನಮಗೆ ಕಾಣಿಸಿಕತಾ ಇದ್ದಾರೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಟಿ ರಮ್ಯಾ ಆಗಮಿಸಿದ್ದಾರೆ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಅವರು ಕಾಣಿಸಿಕೊಳ್ಳೋದರ ಮುಖೇನ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ ಓ ಅನ್ನುವ ಒಂದು ಉದ್ಘಾರಕ್ಕೆ ಅವರು ಕಾರಣರಾಗ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ ಶಿವು ಬೆಂಗಳೂರಿನಲ್ಲಿ ರಮ್ಯಾ ಎಸ್ ದಿಢೀರ ಪ್ರತ್ಯಕ್ಷ ಆಗೋದ್ರ ಮೂಲಕ ಯಾವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಏನಾದ್ರೂ ಮಾತನಾಡ್ಲಿಕ್ಕೆ ಸಾಧ್ಯವಾಯ್ತಾ ಮಾಧ್ಯಮಗಳಿಗೆ ಏನಾದ್ರೂ ರಿಯಾಕ್ಷನ್ಸ್ ಏನಾದ್ರೂ ಕೊಟ್ರಾ ರಮ್ಯಾ ಅವರು ರಘವು ಕಳೆದ ಹಲವು ತಿಂಗಳಿಂದ ಅವರು ರಮ್ಯಾ ಅವರು ಬೆಂಗಳೂರಿಗೆ ಎಂಟ್ರಿ ಆಗಿರಲಿಲ್ಲ ಆದ್ರೆ ಇವತ್ತು ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಸ್ಟಾರ್ಟ್ ಅಪ್ ಕಂಪ್ನಿಗಳ ಮುಖಂಡರ ಜೊತೆ ಇವತ್ತು ಎ ಐ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಸಂವಹದ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮ ಕೂಡ ಪ್ರಾರಂಭ ಗುಲ್ಬರ್ಗ ಕಾರ್ಯಕ್ರಮವನ್ನ ಮುಕ್ತಿ ರಾಹುಲ್ ಗಾಂಧಿ ಅವರು ಕೂಡ ಈಗ ಮಾನ್ಯತಾ ಟೆಕ್ ಗೆ ಬರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಒಂದು ಸಿದ್ಧತೆ ಅಂದ್ರೆ ಸ್ಟಾರ್ಟ್ ಅಪ್ ಕಂಪ್ನಿ ಮುಖಂಡರುಗಳು ಏನಿದ್ದಾರೆ ಅವರ ಜೊತೆ ಈಗಾಗಲೇ ರಮ್ಯಾ ಅವರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ರಾಹುಲ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಮ್ಯಾ ಅವರು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಧನ್ಯವಾದ ಸಮಯ ಎಲ್ಲ ಮಾಹಿತಿ